ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಕಳೆದ ಅವಧಿಯಲ್ಲಿ ನಿಮಗೆ ಮೂಲಾಧಾರಗಳ ಕುರಿತು ಹೇಳಿಕೊಟ್ಟಿದೆ ಈಗ ನಿಮ್ಮ ಅಭ್ಯಾಸದ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಅನ್ನುವಂತಹ ಒಂದು ಸಬ್ ಟಾಪಿಕ್ ನಿಮಗಿದೆ ಅದನ್ನು ಈ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ ನಮ್ಮ ನಾಡಿನ ಅಥವಾ ಯಾವುದೇ ನಾಡಿನ ಇತಿಹಾಸದ ಅಧ್ಯಯನಕ್ಕೆ ಭೌಗೋಳಿಕ ರಚನೆ ಮತ್ತು ಕಾಲಗಣನೆಯ ಜ್ಞಾನ ಅನ್ನುವಂಥದ್ದು ಅತ್ಯಗತ್ಯ ಅನ್ನುವಂಥದ್ದು ಇವುಗಳನ್ನು ಅರಿಯದೇ ಇತಿಹಾಸವನ್ನು ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕವು ಭಾರತದ ದಕ್ಷಿಣದಲ್ಲಿ ಪ್ರಮುಖವಾದಂತಹ ರಾಜ್ಯವಾಗಿದೆ ಇದರ ಅಳತೆಯನ್ನು ನಾವು ನೋಡಿದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ಗಳ ವಿಸ್ತಾರವನ್ನು ಇದು ಹೊಂದಿದೆ ಉತ್ತರ ದಕ್ಷಿಣವಾಗಿ ಏಳ್ನೂರ ಎಪ್ಪತ್ತು ಕಿಲೋಮೀಟರ್ ಉದ್ದವಾಗಿ ಪೂರ್ವ ಪಶ್ಚಿಮವಾಗಿ ನಾಲ್ಕುನೂರು ಕಿಲೋಮೀಟರ್ಗಳ ಅಗಲವಾಗಿ ಈ ರಾಜ್ಯವನ್ನು ನಾವು ನೋಡ್ಬೋದು ವಿಸ್ತಾರ ಮತ್ತು ಜನಬಾಹುಳ್ಯದಲ್ಲಿ ಭಾರತದಲ್ಲೇ ಒಂಬತ್ತನೆಯ ರಾಜ್ಯವಾಗಿರೋದ್ರ ಮೂಲಕ ಕರ್ನಾಟಕ ಒಟ್ಟು ಮೂವತ್ತು ಜಿಲ್ಲೆಗಳನ್ನು ಹೊಂದಿದ್ದು ಬೆಂಗಳೂರು ಇದರ ರಾಜಧಾನಿ ಪಟ್ಟಣ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಕರ್ನಾಟಕ ದಖನ್ ಪ್ರಸ್ಥಭೂಮಿಯ ಪಶ್ಚಿಮ ವಲಯದಲ್ಲಿದೆ ಇದರ ಉತ್ತರದಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಪೂರ್ವದಲ್ಲಿ ಆಂಧ್ರ ಪ್ರದೇಶ್ ದಕ್ಷಿಣದಲ್ಲಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಪಶ್ಚಿಮದಲ್ಲಿ ವಿಶಾಲವಾದಂತಹ ಅರಬಿ ಸಮುದ್ರದವನ್ನು ಇದು ಆವರಿಸಿದೆ ಎನ್ನುವಂಥದ್ದು ಇನ್ನು ಕರ್ನಾಟಕದ ಭೌಗೋಳಿಕ ವಿಭಾಗಗಳನ್ನು ನಾವು ನೋಡೋಣ ಭೌಗೋಳಿಕವಾಗಿ ಕರ್ನಾಟಕವನ್ನು ಆರು ಭಾಗಗಳಾಗಿ ವಿಂಗಡಿಸ್ಬೋದು ಅವುಗಳು ಏನೇನಪ್ಪ ಅಂತೇಳಿದ್ರೆ ಒಂದನೇದಾಗಿ ಕರಾವಳಿ ತೀರ ಪ್ರದೇಶ ಎರಡನೇದು ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಮೂರನೇದಾಗಿ ಮಲೆನಾಡು ನಾಲ್ಕು ಪೂರ್ವ ಘಟ್ಟಗಳು ಐದನೇದು ಉತ್ತರ ಪ್ರಸ್ಥಭೂಮಿ ಆರು ದಕ್ಷಿಣದ ಪ್ರಸ್ಥಭೂಮಿ ಈ ಆರನ್ನು ಆರು ವಿಭಾಗಗಳಾಗಿ ಭೌಗೋಳಿಕ ವಿಭಾಗಗಳಾಗಿ ನಾವು ಕರ್ನಾಟಕವನ್ನು ಡಿವಿಷನ್ ಮಾಡ್ಕೊಳ್ಬೋದು ಇವುಗಳನ್ನು ಒಂದೊಂದಾಗಿ ನಾವು ಅಭ್ಯಾಸ ಮಾಡೋಣ ಮೊದಲನೇದಾಗಿ ಕರಾವಳಿ ತೀರ ಪ್ರದೇಶ ಗೋವಾದಿಂದ ದಕ್ಷಿಣದ ಕಾಸರ್ಗೋಡ್ ವರೆಗೆ ಹಬ್ಬಿರುವಂತಹ ಪಶ್ಚಿಮದ ಅರಬ್ಬೀ ಸಮುದ್ರದ ಕೊಂಕಣದ ತೀರ ಪ್ರದೇಶವೇ ಈ ಕರಾವಳಿ ತೀರ ಪ್ರದೇಶ ಅನ್ನುವಂಥದ್ದು ಇದು ಅರಬ್ಬೀ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದಿದೆ ಇದು ಉತ್ತರದಲ್ಲಿ ಸುಮಾರು ಇಪ್ಪತ್ತು ಮೈಲಿ ಮತ್ತು ದಕ್ಷಿಣದಲ್ಲಿ ಸುಮಾರು ನಲವತ್ತು ಮೈಲಿಗಳಷ್ಟು ಅಗಲವಾಗಿದ್ದು ಮುನ್ನೂರ ಐವತ್ತು ಮೈಲಿ ಉದ್ದುವಾಗಿದೆ ಇದು ಉತ್ತರ ಕನ್ನಡ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳನ್ನು ಇದು ಒಳಗೊಳ್ಳುತ್ತೆ ಉತ್ತರ ಕರಾವಳಿಯು ದಕ್ಷಿಣ ಕರಾವಳಿಗಳಿಗಿಂತ ಎತ್ತರವಾಗಿದೆ ಇದು ಇಳಿಜಾರಾದ ಕಣಿವೆಗಳನ್ನು ಹೊಂದಿರೋದ್ರ ಮೂಲಕ ದಟ್ಟವಾದಂತಹ ಜನಸಂಖ್ಯೆಯನ್ನು ಹೊಂದಿದೆ ಇಲ್ಲಿ ವಾರ್ಷಿಕ ಇನ್ನೂರ ಐವತ್ತು ಸೆಂಟಿಮೀಟರ್ ಮಳೆಯಾಗುತ್ತೆ ಮಳೆ ಅಧಿಕವಿದ್ದರೂ ಎಲ್ಲ ಭಾಗ ಕೃಷಿಯೋಗ್ಯವಾಗಿಲ್ಲ ಭತ್ತ ತೆಂಗು ಅಡಿಕೆ ಗೇರು ಇಲ್ಲಿನ ಮುಖ್ಯ ಬೆಳೆಗಳು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತಹ ಕಾಳಿ ವರಾಹಿ ಶರಾವತಿ ತಪತಿ ಬೇಡ್ತಿ ನೇತ್ರಾವತಿ ನದಿಗಳು ಇಲ್ಲಿ ಅರಿದು ಕೃಷಿಗೆ ನೀರುಣಿಸುತ್ತವೆ ಇವು ಮೆಕ್ಕಲು ಮಣ್ಣಿನಿಂದ ಕೂಡಿರೋದ್ರ ಮೂಲಕ ಹಲವು ಜಲಪಾತಗಳು ಇಲ್ಲಿ ಸೃಷ್ಟಿಯಾಗಿದ್ದಾವೆ ಅನ್ನುವಂಥದ್ದು ಇನ್ನು ಇಲ್ಲಿನ ತೆಂಗು ಕಡಲ ಕಿನಾರೆಗಳು ತೊರೆಗಳು ಜಲಪಾತಗಳು ಪ್ರವಾಸಿಗರನ್ನು ಆಕರ್ಷಿಸ್ತವೆ ಕರಾವಳಿ ಮೀನುಗಾರಿಕೆ ಹವಳ ಮುತ್ತುಗಳಿಗೆ ಹೆಸರನ್ನು ಪಡ್ಕೊಂಡಿದೆ ಕಾರವಾರ ಹೊನ್ನಾವರ ಬಾರಾಕೂರ್ ಅಂಕೋಲಾ ಮಲ್ಪೆ ಕುಮಟ ಭಟ್ಕಳ ಮಂಗಳೂರುಗಳು ಇಲ್ಲಿನ ಪ್ರಮುಖ ಬಂದರುಗಳು ಅನ್ನುವಂಥದ್ದು ಕರ್ನಾಟಕದ ಕಾಶ್ಮೀರ ಅಂತ ಹೆಸರು ಪಡ್ಕೊಂಡಂಥ ಕಾರವಾರ ಪ್ರಸಿದ್ಧ ಸೀಬರ್ಡ್ ನೌಕಾ ನೆಲೆ ಮತ್ತು ಕೈಗಾ ಅಣು ವಿದ್ಯುತ್ ಸ್ಥಾವರಗಳು ಇಲ್ಲಿದ್ದಾವೆ ಕರಾವಳಿಯು ಕರ್ನಾಟಕದ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಪ್ರಗತಿಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರೋದ್ರ ಮೂಲಕ ಪುರಾತನ ಕಾಲದಿಂದಲೂ ಕೂಡ ಈ ಬಂದರುಗಳ ಮೂಲಕ ಗ್ರೀಕ್ ರೋಮ್ ಅರೇಬಿಯಾ ಪರ್ಷಿಯಾ ಈಜಿಪ್ಟ್ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಸಂಬಂಧವನ್ನು ಹೊಂದಿದ್ದುದು ಗೊತ್ತಾಗುತ್ತೆ ನಂತರ ಪೋರ್ಚುಗೀಸರು ಅರಬ್ಬರು ಮತ್ತು ಬ್ರಿಟಿಷರು ಈ ಬಂದರುಗಳ ಮೂಲಕ ಭಾರತವನ್ನು ಪ್ರವೇಶಿಸಿ ಇಲ್ಲಿ ಆಳ್ವಿಕೆಯನ್ನು ಮಾಡಿದರು ಅನ್ನುವಂಥದ್ದನ್ನು ನಾವು ನೋಡ್ಬೋದು ಹೀಗೆ ಇಲ್ಲಿ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಪ್ರಚಾರಕ್ಕೆ ಬಂದುವು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇಷ್ಟು ನಿಮಗೆ ಕರಾವಳಿ ತೀರ ಪ್ರದೇಶಕ್ಕೆ ಸಂಬಂಧಪಟ್ಟೆ ಇನ್ನು ಎರಡನೇ ಪ್ರಮುಖ ವಿಭಾಗ ಅಂತ ಹೇಳಿದರೆ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಈ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಉತ್ತರದಿಂದ ದಕ್ಷಿಣದ ಕೊಡಗಿನವರೆಗೆ ಸುಮಾರು ನಾಲ್ಕು ನೂರು ಕಿಲೋಮೀಟರ್ ಉದ್ದವಾಗಿ ನಲವತ್ತೊಂದರಿಂದ ಎಂಬತ್ತು ಕಿಲೋಮೀಟರ್ಗಳಷ್ಟು ಅಗಲವಾಗಿ ಹರಡಿದ್ದಾವೆ ದಕ್ಷಿಣದ ನೀಲಗಿರಿಯಲ್ಲಿ ಇವು ಸಂಧಿಸ್ತಾ ಇದ್ದಾವೆ ಇವು ಕರಾವಳಿ ಮತ್ತು ಬಯಲು ಸೀಮೆಯನ್ನು ಬೇರ್ಪಡಿಸ್ತವೆ ಇವು ಎತ್ತರವಾದ ಮತ್ತು ಆಳವಾದ ಪ್ರಪಾತಗಳಿಂದ ಕೂಡಿರುವಂಥದ್ದು ಇದು ಕರ್ನಾಟಕದ ಅತ್ಯಧಿಕ ಎತ್ತರ ಭಾಗವನ್ನು ಹೊಂದಿರೋದ್ರ ಮೂಲಕ ಸಮುದ್ರ ಮಟ್ಟಕ್ಕಿಂತ ಸರಾಸರಿ ಎರಡು ಸಾವಿರದಿಂದ ಮೂರು ಸಾವಿರ ಅಡಿಗಳಷ್ಟು ಎತ್ತರವಾಗಿದೆ ಅನ್ನುವಂಥದ್ದು ಇಲ್ಲಿ ಬಾಬಾ ಬುಡನ್ಗಿರಿ ಕುದುರೆಮುಖ ಆಗುಂಬೆ ಕೊಡಚ್ಚಾದ್ರಿ ಪುಷ್ಪಗಿರಿ ಮುಳ್ಳಯ್ಯನಗಿರಿಗಳಂತಹ ದೊಡ್ಡದಾದಂತಹ ಗಿರಿ ಶಿಖರಗಳು ಇಲ್ಲಿ ಕಂಡು ಬರ್ತಾ ಇದ್ದಾವೆ ಸರಿಸುಮಾರು ಎರಡು ಆರು ಸಾವಿರದ ಎರಡುನೂರ ಐವತ್ತು ಅಡಿ ಎತ್ತರವಾಗಿ ಇದ್ದಾವೆ ಇವು ದಟ್ಟವಾದಂತಹ ಅರಣ್ಯಗಳಿಂದ ಕೂಡಿರೋದ್ರ ಮೂಲಕ ಪಶ್ಚಿಮ ಘಟ್ಟಗಳು ಅಪಾರವಾದಂತಹ ವನ ಸಿರಿಯಿಂದ ಕೂಡಿದ್ದಾವೆ ನದಿ ಜಾಲ ಮಳೆ ಖನಿಜ ಸಂಪತ್ತಿಗೆ ಆಧಾರವಾಗಿದ್ದಾವೆ ಇಲ್ಲಿನ ವಾರ್ಷಿಕ ಮಳೆಯ ಪ್ರಮಾಣ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಳು ಇನ್ನು ಈ ಪಶ್ಚಿಮ ಘಟ್ಟಗಳು ಶರಾವತಿ ಕಾಳಿ ನೇತ್ರಾವತಿ ತದ್ರಿ ಬೆಡ್ತಿ ನದಿಗಳಿಗೆ ಜನ್ಮ ನೀಡ್ತಾ ಇದ್ದಾವೆ ತೆಂಗು ಕಾಫಿ ಭತ್ತ ರಬ್ಬರ್ ಏಲಕ್ಕಿ ಇಲ್ಲಿನ ಮುಖ್ಯ ಬೆಳೆಗಳು ಇದು ಬೆಳೆ ಬಾಳುವಂತಹ ಖನಿಜ ಮತ್ತು ಲೋಹಗಳ ಆಗರ ಅಂತ ಹೇಳಿ ಹೆಸರು ಪಡ್ಕೊಳ್ತಾ ಇದೆ ವನಸಿರಿಗೆ ಹೆಸರಾಗಿದೆ ಇಲ್ಲಿ ತುಂಗಭದ್ರಾ ನದಿ ಹುಟ್ಟಿ ಪೂರ್ವಕ್ಕೆ ಅರಿದು ಅರಿಯುತ್ತೆ ಇಲ್ಲಿ ಕೊಲ್ಲೂರು ಶಿರಾಡಿ ಆಗುಂಬೆ ಚಾರ್ಮುಡಿ ಘಾಟ್ಗಳಿದ್ದಾವೆ ಇವು ಬಯಲು ನಾಡನ್ನು ಕರಾವಳಿಯಿಂದ ಪ್ರತ್ಯೇಕಿಸಿದಾವೆ ಅಂತ ಹೇಳಿ ನಾವು ನೋಡ್ಬೋದು ಇನ್ನು ಮೂರನೇ ಅಂಶ ಮಲೆನಾಡು ಪಶ್ಚಿಮ ಘಟ್ಟಗಳ ಪೂರ್ವ ಭಾಗ ಮಲೆನಾಡು ಇದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಕಂಡು ಬರ್ತಾ ಇದೆ ಇದು ಉತ್ತರ ಕನ್ನಡ ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನದ ಕೆಲವು ಭಾಗಗಳು ಈ ಮಲೆನಾಡು ವ್ಯಾಪ್ತಿಗೆ ಒಳಪಡುತ್ತೆ ಇದು ಪಶ್ಚಿಮ ಘಟ್ಟಗಳಿನ್ಗಿಂತ ಹೆಚ್ಚು ಕಡಿದಾಗಿದೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಕರ್ನಾಟಕದಲ್ಲಿ ಅತ್ಯಧಿಕ ಮಳೆಯಾಗುತ್ತೆ ಇಲ್ಲಿ ವಾರ್ಷಿಕ ಏಳು ಸಾವಿರದ ಆರುನೂರು ಮಿಲಿಮೀಟರ್ ಮಳೆಯಾಗುತ್ತೆ ಹೀಗಾಗಿ ಆಗುಂಬೆಯನ್ನು ಕರ್ನಾಟಕದ ಚಿರಾಪುಂಜಿ ಅಂತ ಹೇಳಿ ಕರೆದಿದ್ದಾರೆ ಇನ್ನು ಉತ್ತರದಲ್ಲಿ ಕೊಲ್ಲೂರು ಘಾಟ್ ಶಿವಮೊಗ್ಗ ಉಡುಪಿ ನಡುವೆ ಸಿಗುವಂತಹ ಗುಂಬೆ ಘಾಟ್ ಚಿಕ್ಕಮಗಳೂರು ಮಂಗಳೂರು ನಡುವೆ ಮಂಗಳೂರು ನಡುವೆ ಕಂಡು ಬಂದಂಥ ಚಾರ್ಮುಡಿ ಘಾಟ್ಗಳು ಆರು ಸಾವಿರದ ಒಂದು ನೂರು ಅಡಿಗಳಷ್ಟು ಎತ್ತರದ ಗಿರಿ ಶಿಖರಗಳಿಂದ ಕೂಡಿದಾವೆ ಭತ್ತ ಮೆಣಸು ಕಬ್ಬು ಅಡಿಕೆ ಇಲ್ಲಿನ ಮುಖ್ಯ ಬೆಳೆಗಳು ಇಲ್ಲಿನ ದಟ್ಟವಾದಂತಹ ಅರಣ್ಯಗಳು ನಿತ್ಯ ಹರಿದ್ವರ್ಣದ ಕಾಡುಗಳಿಗೆ ಹೆಸರು ಪಡ್ಕೊಳ್ಳೋದ್ರ ಮೂಲಕ ಶ್ರೀಗಂಧ ಹೊನ್ನೆ ಬೀಟೆ ತೇಗ ನಂದಿ ಬಿದಿರು ದೇವದಾರುಗಳಂತಹ ಅನೇಕ ಬೆಳೆ ಬಾಳುವಂತಹ ಮರಗಳು ಈ ಮಲೆನಾಡಲ್ಲಿ ಸಿಗುತ್ತೆ ಈ ಪ್ರದೇಶವು ಕಾಫಿ ಮತ್ತು ಟೀ ತೋಟಗಳಿಗೆ ತವರೂರಾಗಿದೆ ಇಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ನಿಕ್ಷೇಪಗಳು ದೊರೆತಿದ್ದಾವೆ ಕಾಳಿ ಮತ್ತು ಶರಾವತಿಗಳಲ್ಲಿ ವಿದ್ಯುತ್ ಉತ್ಪಾದನಾ ಉತ್ಪಾದನೆ ಮಾಡಿದಂತಹ ದಾಂಡೇಲಿ ಹಾವೇಲಿ ಭದ್ರಾವತಿಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆಗಳನ್ನು ನೋಡ್ಬೋದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ್ ಫಾಲ್ಸ್ ಸುಮಾರು ಎರಡು ನೂರ ಎಪ್ಪತ್ತೈದು ಮೀಟರ್ ಆಳಕ್ಕೆ ಇದು ಧುಮುಕ್ತಾ ಇದೆ ಅಪಾರ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರಾದಂತಹ ಈ ಭಾಗವನ್ನು ಇಂಗ್ಲೆಂಡಿನ ವೇಲ್ಸ್ ಮತ್ತು ನಾರ್ವೆ ಸಮುದ್ರ ತೀರದ ಸೌಂದರ್ಯಕ್ಕೆ ಇದನ್ನು ಹೋಲಿಸಿದ್ದಾರೆ ಎನ್ನುವಂಥದ್ದು ಇಷ್ಟು ಅಂಶಗಳು ನಿಮಗೆ ಕರ್ನಾಟಕ ಭೌಗೋಳಿಕ ವಿಭಾಗದಲ್ಲಿ ಮೂರು ವಿಭಾಗಗಳನ್ನು ಅಂದರೆ ಕರಾವಳಿ ತೀರ ಪ್ರದೇಶ ಪಶ್ಚಿ ಸಹ್ಯಾದ್ರಿ ಪಶ್ಚಿಮ ಘಟ್ಟಗಳು ಹಾಗೂ ಮಲೆನಾಡು ಅನ್ನುವಂಥ ವಿಚಾರಗಳನ್ನು ನಾನು ನಿಮಗೆ ಹೇಳ್ಕೊಟ್ಟಿನಿ ಮುಂದಿನ ಅವಧಿಯಲ್ಲಿ ಇನ್ನು ಮೂರು ವಿಭಾಗಗಳನ್ನು ನಾವು ನೋಡೋಣ